ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸುದ್ದಿಗೆ ಸ್ವಾಗತ. 2019-20 ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಮತ್ತು ಎನ್ಎಸ್ಎಸ್ ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಕಾರ್ಯಕ್ರಮ ಕುರಿತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಗೀತಾ ಮಾತನಾಡಿ, ನೀವು ಏನಾದರೂ ಸಾಧನೆ ಮಾಡುವುದಾದರೆ ನಿಮ್ಮ ಕಾಲ ಮೇಲೆ ಮೊದಲು ನಿಲ್ಲಬೇಕು. ನಿಮ್ಮ ಗುರಿ ಯಾವಾಗಲೂ ಎತ್ತರವಾಗಿರಬೇಕು. ಇಂದಿನ ದಿನಗಳಲ್ಲಿ ಪದವಿ ಮುಗಿಸಿದರೂ ಅವರಿಗೆ ವಿದ್ಯೆಗೆ ತಕ್ಕಂತೆ ಕೆಲಸ ಸಿಗುತ್ತಿಲ್ಲ. ಆದ್ದರಿಂದ ಈಗ ನೀವು ಕಷ್ಟಪಟ್ಟರೆ ಮುಂದೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ಲಾಸ್ಟ್ ಟೈಮ್ ಬಂದಿದ್ದೆ, ಪಾಪ ಯಾವ್ದೋ ಒಂದು ಹೆಣ್ಮಗು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದು. ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್. ಅಂದ್ರೆ ಬರೀ ಒಂದು ಮೊಬೈಲ್ಗೋಸ್ಕರ ಅಕ್ಕ ತಂದಿದ್ದು ಕಿತ್ತಾಡ್ಕೊಂಡು ಆ ಮಗು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಸೊ ಅದು ಎಷ್ಟು ಕ್ಷಣಿಕ ಮಕ್ಕಳ. ಸೊ ನೀವು ಏನಾದರೂ ಸಾಧನೆ ಮಾಡುವುದಾದ್ರೆ ನೀವೊಂದು ಮೊಬೈಲ್ ಕಂಪ್ನಿ ಒಡತಿಯೇ ಆಗ್ಬೋದು ಅಲ್ಲ ಮಕ್ಕಳ. ಸೊ ಅದು ತಾತ್ಕಾಲಿಕ ಅನ್ಸುತ್ತಾ? ಈ ವಯಸ್ಸಿಗೆ ನಿಮಗೊಂದು ಜುಮ್ಕಿ ಬೇಕು ಅಥವಾ ಸರ ಬೇಕು, ಒಂದು ಮೊಬೈಲ್ ಬೇಕು, ಅದೆಲ್ಲ ತಾತ್ಕಾಲಿಕ ಆಸೆಗಳು ಸಿಗದೇ ಇರ್ಬೋದು. ಅವಾಗ ನಿಮ್ಮ ಮನಸ್ಸು ಏನಾಗಿರ್ಬೇಕು ಅಂತ ದೃಢವಾಗಿರ್ಬೇಕು. ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಇಂಥವನ್ನೆಲ್ಲ ನಾನು ಪಡಿತೀನಿ ಅನ್ನೋ ಒಂದು ಈ ನಿಟ್ಟಿನಲ್ಲಿ ನೀವು ಶ್ರಮ ಪಟ್ರೆ ಖಂಡಿತ ಅದನ್ನೆಲ್ಲ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತ ನಿಮ್ಮ ಗುರಿ ಯಾವಾಗಲೂ ಬಹಳ ಎತ್ತರವಾಗಿರ್ಬೇಕು ಮಕ್ಕಳ. ಬಹುಶಃ ಈಗಿನ ಕಾಂಪಿಟೇಟಿವ್ ಯುಗದಲ್ಲಿ ನಿಮಗೆ ಗೊತ್ತಿದೆ, MBBS ಮಾಡಿದ್ರು ಕೆಲಸ ಸಿಗಲ್ಲ, ಇಂಜಿನಿಯರಿಂಗ್ ಮಾಡಿದ್ರು ಕೆಲಸ ಸಿಗಲ್ಲ, ಇಂಜಿನಿಯರಿಂಗ್ ಮಾಡಿದ್ರು MS ಮಾಡಬೇಕು ಅಂತ ಫಾರಿನ್ ಹೋಗ್ತಾರೆ, MBBS ಮಾಡಿದ್ರು MD ಮಾಡಬೇಕು ಅಂತ ಹೋಗ್ತಾರೆ. ಸೈನ್ಸ್ ಮಕ್ಕಳು ಗೊತ್ತಿರ್ಬೋದು, ಮತ್ತೆ ಆರ್ಟ್ಸ್ ಮಕ್ಕಳಿಗೆ ಆಫ್ಟರ್ BA, MA, MPhil, PhD ಈವನ್ ಆಫ್ಟರ್ ದೇ ಡೋಂಟ್ ಗೆಟ್ ಜಾಬ್ಸ್. ಎಷ್ಟೋ ಜನ PhD ಮಾಡಿರುವಂತವರು ಅತಿಥಿ ಉಪನ್ಯಾಸಕರಾಗಿ ಕೇವಲ 20,000 ರೂಪಾಯಿಗೆ 9,000 ರೂಪಾಯಿಗಳಿಗೆ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ ಮಕ್ಕಳ. ಬಹುಶಃ ನಿಮಗೆ ಔದ್ಯೋಗಿಕವಾಗಿ ಎಷ್ಟು ಕಷ್ಟಗಳಿದೆ ಅಂತ ಬಹುಶಃ ನಿಮಗೆ ಗೊತ್ತಿಲ್ಲ. ಈಗೇನೋ ಬರೀ ಓದೋದಷ್ಟೇ, ಬಟ್ ಮುಂದೆ ಲೈಫ್ ಅಲ್ಲಿ ಇಂಥ ಚಾಲೆಂಜಸ್ ಎಲ್ಲ ಫೇಸ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಸ್ಟ್ರಗಲ್ ಫಾರ್ ಅಟ್ಲೀಸ್ಟ್ 25 ಇಯರ್ಸ್. 25 ವರ್ಷ ನೀವು ಏನ್ ಕಷ್ಟ ಪಡ್ತೀರಾ, ಫಾರ್ 75 ಇಯರ್ಸ್ ಇದೇ ಒಂದು ಆಯುಷನ್ನ ಕೊಟ್ರೆ ನೀವು ಖಂಡಿತ ಸುಖವಾಗಿರ್ತೀರಾ. ಯಾಕಂದ್ರೆ ಮಕ್ಕಳ ಇನ್ನೊಂದು ನಾನು ಹತ್ತಿರದಲ್ಲಿ ಅನುಭವದಲ್ಲಿ ನೋಡಿದಾಗ, ಪಾಪ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಮಕ್ಕಳಾದ ನೀವು ಬರ್ತೀರಾ, ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಕಾಲೇಜಿಗೆ ಕಳಿಸ್ಕೊಡ್ತಾರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಕಷ್ಟ ಇರುತ್ತೆ. ಕೆಲವರು ತಂದೆಯನ್ನು ಕಳ್ಕೊಂಡಿರ್ಬೋದು, ತಾಯಿಯನ್ನು ಕಳ್ಕೊಂಡಿರ್ಬೋದು, ಅಣ್ಣ ತಮ್ಮರನ್ನ ಕಳ್ಕೊಂಡಿರ್ಬೋದು, ಹಲವಾರು ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ ಅಲ್ವಾ ಮಕ್ಕಳ. ಕಾರ್ಯಕ್ರಮದಲ್ಲಿ ಎಂ ಶ್ರೀನಿವಾಸ್, ಗಿರಿಗೌಡ, ತಮ್ಮೇಗೌಡ, ರಾಜಣ್ಣ, ಶಿವರುದ್ರಪ್ಪ, ನಾಗರತ್ನ, ಶ್ರೀನಿವಾಸ್, ಮಹೇಶ್ ಸೇರಿದಂತೆ ಇತರರಿದ್ದರು. ಭಾರತೀ ನಗರ ಅಂಬೇಡ್ಕರ್ ಭವನದಲ್ಲಿ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟ ಆಯೋಜಿಸಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ 128ನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಿತು. ನಂತರ ಮಾಜಿ ಸಚಿವ ಹಾಗೂ ಶಾಸಕರಾದ DC ತಮ್ಮಣ್ಣ ಮಾತನಾಡಿ, ನನ್ನ ರಾಜಕೀಯ ದಿನ ಪ್ರಾರಂಭವಾದ ದಿನದಿಂದಲೂ ಅಂಬೇಡ್ಕರ್ ಜಯಂತಿಯ ದಿನದಂದು ಸಾಮೂಹಿಕ ಸರಳ ವಿವಾಹವನ್ನು ಆಚರಿಸಿಕೊಂಡು ಬರುತ್ತಿದ್ದೇನೆ. ಕಿರುಗಾವಲು ಕ್ಷೇತ್ರದ ಶಾಸಕರಾಗಿದ್ದಾಗ ದಲಿತರ ಕಾಲೋನಿಗಳನ್ನು ಅಭಿವೃದ್ಧಿಪಡಿಸಿದ್ದೆ. ನಂತರ ಸರ್ಕಾರ ASP ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಮದ್ದೂರು ಕ್ಷೇತ್ರದ ಪ್ರತಿಯೊಂದು ಕಾಲೋನಿಯನ್ನು ಅಭಿವೃದ್ಧಿಪಡಿಸಲು ಮುಂದಾದೆ ಎಂದರು. ಅವಾಗಿದ್ರು ಕೂಡ ಇದನ್ನೇ ನಾನು ಪ್ರತಿಪಾದಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಾಮಾನ್ಯ ವ್ಯಕ್ತಿಯಲ್ಲ,
ಅದು ಒಂದು ಜಂಟಿ ಅವರು ವಿಶ್ವ ಮಾನವಾಗಿ ಈಗಾಗಲೇ ವಿಶ್ವಸಂಸ್ಥೆಯನ್ನು ಕೂಡ ಅವರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯ ಮರಣೋತ್ತರ ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳಬಹುದು. ಇಂತಹ ಒಂದು ವ್ಯಕ್ತಿಯನ್ನು ಅವರು ಜನರಿಗೆ ಜೀವಿತ ಮಾಡಬಹುದು. ನಾವೆಲ್ಲರೂ ಕೂಡ ಅವರ ಎಲ್ಲೋ ದಿನಗಳಿಂದ ಎಲ್ಲಾ ಜನಾಂಗವರು ಕೂಡ ಆಚರಿಸಬೇಕು. ಇದೇ ವೇಳೆ ಸಬ್ಇನ್ಸ್ಪೆಕ್ಟರ್ ಅಯ್ಯನಗೌಡ, ಕಲಾವಿದ ಮಾರಸಿಂಗನಹಳ್ಳಿ ಮಲ್ಲರಾಜು, ಗುರುದೇವರಹಳ್ಳಿ ಸಿದ್ದಯ್ಯ, ಬಿಕೆ ಲತಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮ, ತಾಲೂಕು ಸಹಾಯಕ ನಿರ್ದೇಶಕಿ ಕಾವ್ಯಶ್ರೀ, ಜಿಲ್ಲಾ ಪಂಚಾಯಿತಿ ಸದಸ್ಯ ಬೋರಯ್ಯ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಪರಿಸರ ಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಅಣ್ಣೂರು ಸತೀಶ್, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಣ್ಣೂರು ಮಹೇಂದ್ರ, ಕೆಪಿದೊಡ್ಡಿ ಶಿವರಾಮು, ಒಕ್ಕೂಟದ ಪದಾಧಿಕಾರಿಗಳಾದ ಕರಡಕೆರೆ ಯೋಗೇಶ್, ಬೋರಯ್ಯ, ದ್ಯಾವಯ್ಯ, ಗುಡಿಗೆರೆ ಬಸವರಾಜು, ಸಬ್ಬನಹಳ್ಳಿ ಕುಮಾರ್ ಸೇರಿದಂತೆ ಇತರರಿದ್ದರು. ತಮಿಳುನಾಡಿಗೆ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ರೈತ ಸಂಘದ ಕಾರ್ಯಕರ್ತರು ಶ್ರೀರಂಗಪಟ್ಟಣ ಬಳಿ ಕಾವೇರಿ ನೀರಿಗಿಳಿದು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಸೋಪಾನಕಟ್ಟೆ ಬಳಿ ನದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಕಾವೇರಿ ನದಿ ನೀರು ಪ್ರಾಧಿಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕೆಆರ್ಎಸ್ ಜಲಾಶಯಕ್ಕೆ ಹರಿದು ಬರುವ ನೀರಿಗಿಂತ ಎರಡು ಪಟ್ಟು ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ. ಮುಂಗಾರು ಬೆಳೆಗೂ ನೀರಿಲ್ಲದ ಸ್ಥಿತಿ ಬಂದಿದೆ. ರೈತರು ಆತಂಕದಲ್ಲಿದ್ದಾರೆ. ತಮಿಳುನಾಡಿಗೆ ಹರಿಸುತ್ತಿರುವ ನೀರನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಮುಖಂಡ ಮೇಳಾಪುರ ಸ್ವಾಮಿಗೌಡ ಒತ್ತಾಯಿಸಿದರು. ಬಿಟ್ಟು ಇನ್ನು ಉಳಿದಂತ ನೀರನ್ನ ಅದೇ ವೇಳೆಯಲ್ಲಿ ಕಾಲುವೆಗೂ ಕೂಡ ನೀರನ್ನ ಹರಿಸಿದ್ರೆ ಇವತ್ತು ನಮ್ಮ ಜನ ಜಾನುವಾರುಗಳಿಗೆ ಕುಡಿಯಕ್ ನೀರಾಯ್ತಿತ್ತು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಆಗದಂತಾನೆ ಅಂತರ್ಜಲ ಕುಸಿದಿದೆ. ಬೋರ್ವೆಲ್ ಅಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ ಕುಡಿಯಕ್ಕೆ, ಮತ್ತೆ ಜಾನುವಾರುಗಳು ಕುಡಿಯಕ್ ನೀರಿಲ್ಲ, ಬೆಳೆಗಳಿಗೂ ನೀರಿಲ್ಲ, ಮತ್ತೆ ನಾವು ಜೀವನವನ್ನ ಸಾಕ್ತಕ್ಕಂಥದ್ದು ಹೆಂಗೆ? ಈ ಜನಪ್ರತಿನಿಧಿಗಳು ಮಂಡ್ಯ ಜಿಲ್ಲೆಯಲ್ಲಿ ರೈತರ ಪಾಲಿಗೆ ಸತ್ತಿದ್ದಾರೆ. ಇವತ್ತು ಯಾರು ಒಬ್ಬನು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಬಿದ್ದ ಬಂದಂತ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರನ್ನ ಯಾಕೆ ಹರಿಸ್ತಾ ಇದ್ದೀರಾ ಅನ್ನೋ ವಿಚಾರನ ಇವತ್ತು ಜನರ ಮುಂದೆ ನೀವು ಇವತ್ತು ಸ್ಪಷ್ಟಪಡಿಸಿ ನಿರ್ವಹಣಾ ಸಮಿತಿನಲ್ಲಿ ಮತ್ತೆ 5 ದಿನ ತಮಿಳುನಾಡಿಗೆ ನೀರು ಹರಿಸುವಂತೆ ಗುರುವಾರ ತೀರ್ಮಾನ ಮಾಡಲಾಗಿದೆ. ರಾಜ್ಯ ಸರ್ಕಾರ ರೈತರ ಮರಣ ಶಾಸನ ಬರೆಯಲು ಹೊರಟಿದೆ. ಜಿಲ್ಲೆಯ ಶಾಸಕರು ಹಾಗೂ ಸಂಸದರು ತುಟಿ ಬಿಚ್ಚುತ್ತಿಲ್ಲ ಎಂದು ಮರಳಗಾಲ ಕೃಷ್ಣೇಗೌಡ ಅರಿಯಾಯ್ದರು. ಪ್ರತಿಭಟನೆಯಲ್ಲಿ ಎಸ್ ರಮೇಶ್, ಕಡತನಾಳು ಬಾಲಕೃಷ್ಣ, ಪಾಂಡು, ಶಿವಣ್ಣ, ನಾಗೇಂದ್ರ, ತಮ್ಮಣ್ಣ ಇತರರು ಪಾಲ್ಗೊಂಡಿದ್ದರು. ಬೆಲೆ ಏರಿಕೆಯನ್ನು ನಿಯಂತ್ರಿಸಿ ಸಾರ್ವಜನಿಕ ಪಡಿತರ ವ್ಯವಸ್ಥೆಯನ್ನು ಬಲಪಡಿಸಿ ಎಲ್ಲರಿಗೂ ಆಹಾರ ಭದ್ರತೆಯನ್ನು ಒದಗಿಸಬೇಕೆಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ 10ನೇ ರಾಜ್ಯ ಸಮ್ಮೇಳನವು ಒತ್ತಾಯಿಸುತ್ತದೆ ಎಂದು ಗೌರಮ್ಮ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬಾರದ ಬದುಕಿಗಾಗಿ ಎನ್ನುವಂತಹ ಘೋಷಣೆ ಅಡಿಯಲ್ಲಿ ಜನವಾದಿ ಮಹಿಳಾ ಸಂಘಟನೆ 10ನೇ ರಾಜ್ಯ ಸಮ್ಮೇಳನ ಮಂಡ್ಯದಲ್ಲಿ SP ಸಮುದಾಯ ಭವನದಲ್ಲಿ July 30 ಆಗಸ್ಟ್ 1ನೇ ತಾರೀಕು ಕೂಡ 3 ದಿನಗಳ ಕಾಲ ನಡೆದಿದೆ. ಇದರಲ್ಲಿ ಒಟ್ಟು ಎಲ್ಲ ಜಿಲ್ಲೆಗಳಿಂದಲೂ ಕೂಡ 300 ಜನ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದ್ರು. ಒಟ್ಟಾರೆಯಾಗಿ ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಗೊಳ್ತಾ ಇರುವಂತ ಇವತ್ತು ಜನವಿರೋಧಿ ಮಹಿಳಾ ವಿರೋಧಿ ನೀತಿಗಳ ಬಗ್ಗೆ ಇವತ್ತು ಹಲವಾರು ಪ್ರತಿನಿಧಿಗಳು ಇವತ್ತು ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತಾಡಿದ್ದಾರೆ. ಇವತ್ತು ಮಹಿಳೆ ಮೇಲೆ ಹೆಚ್ಚುತ್ತಿರುವಂತಹ ದೌರ್ಜನ್ಯಗಳು, ಮಹಿಳಾ ಪರ ಕಾನೂನುಗಳು ಇವತ್ತು ಸಡಿಲಗೊಳಿಸ್ತಾ ಇರುವಂತ ಹಿನ್ನೆಲೆ ಒಳಗೆ ಎಷ್ಟು ಹೆಣ್ಮಕ್ಳ ಸಮಸ್ಯೆಗಳು ಇನ್ನೆಷ್ಟು ಕೂಡ ಉಲ್ಬಣ ಆಗ್ತದೆ ಎನ್ನುವಂತ ರೀತಿಯಲ್ಲಿ, ಹಾಗೂ ಮನ್ರೇಗಾ ಸಂಬಂಧಪಟ್ಟಾಗೆ ದೇವಿಯವರು ನೂತನವಾಗಿ ಆಯ್ಕೆಯಾದಂತ ಅಧ್ಯಕ್ಷರು ಮಾತಾಡ್ತಾರೆ. ಈ ರೀತಿಯ ಒಟ್ಟಾರೆಯಾಗಿ ಇವತ್ತು ಜನಸಾಮಾನ್ಯರು ಬಾಧಿಸುವಂತ ವಿಚಾರಗಳ ಇಟ್ಕೊಂಡು ಚರ್ಚೆ 3 ದಿನಗಳ ಕಾಲ ನಡೆದಿದೆ. ಅದರಲ್ಲಿ ಇವತ್ತು 6 ನಿರ್ಣಯಗಳನ್ನ ಕೂಡ ಇವತ್ತು ನಮಗೆ ತಗೊಂಡಿದೀವಿ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಏನು ಇವತ್ತು ಗ್ರಾಮೀಣ ಭಾಗದಲ್ಲಿದೆ, ಇವತ್ತು ನಗರದಲ್ಲಿ ಕೂಡ ಇವತ್ತು ಸಾಕಷ್ಟು ಜನ ಉದ್ಯೋಗ ಇಲ್ಲದೆ ಇವತ್ತು ಸಾಕಷ್ಟು ಒದ್ದಾಡ್ತಾ ಇರುವಂತ ಸಂದರ್ಭ, ನಗರಕ್ಕೂ ಕೂಡ ಉದ್ಯೋಗ ವಿಸ್ತರಣೆ ಆಗಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡಿದ್ದೀವಿ. ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ತಡೆಗಟ್ಟುವಂತ ಕಾನೂನು ಇದ್ದಾಗಲೂ ಕೂಡ ಇವತ್ತಿಗೂ ಯಥೇಚ್ಛವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಭ್ರೂಣ ಹತ್ಯೆ ಅನ್ನುವಂಥದ್ದು ನಡೀತಿದೆ.
ಹಾಗಾಗಿ ಇವತ್ತು ಲಿಂಗಾನುಪಾತದಲ್ಲಿ ಕುಸಿತ ಕಾಣ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ಸಮ್ಮೇಳನದಲ್ಲಿ ಎಲ್ಲಾ ಜಿಲ್ಲೆಯ ಪ್ರತಿನಿಧಿಗಳಿಗೂ ಕೂಡ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ದಾರೆ. ಹಾಗಾಗಿ ನಿಯಂತ್ರಣ ಮಾಡ್ಲಿಕ್ಕಾಗಿ ಇವತ್ತು ಸಮರ್ಪಕ ಕಾನೂನು ಜಾರಿಯಾಗಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದೇವೆ. ಮತ್ತು ಸಾರ್ವಜನಿಕ ಆರೋಗ್ಯ ರಂಗ ಇವತ್ತು ಹೆಲ್ತನ ಅಪೌಷ್ಟಿಕತೆ ಇದೆ. ಇವತ್ತು ಜನಸಾಮಾನ್ಯರಿಗೆ ತನಗೊಂದು ಸಣ್ಣ ಕಾಯಿಲೆ ಬಂದರೆ ಇವತ್ತು ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಒಂದು ಸಣ್ಣ ಜ್ವರ ಬಂದು ಕೂಡ ಇವತ್ತು ಖಾಸಗಿ ಆಸ್ಪತ್ರೆಗೆ ಹೋಗಬೇಕು, ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ವಾತಾವರಣ ಇದೆ. ಇದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕೂಲಿ ನಾಲಿ ಮಾಡುವಂಥ ಜನರಿಗೆ ಆ ರೀತಿಯಾದಂಥ ಹಣಕಾಸನ್ನು ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಆರೋಗ್ಯ ರಂಗವನ್ನು ಬಲಪಡಿಸಬೇಕು ಅನ್ನುವಂಥ ಆಧಾರದಲ್ಲಿ ಅಂಕಿಅಂಶಗಳು ಸಮೇತ ನಿರ್ಣಯದ ಕಾಪಿ ಕೂಡ ತಮ್ಮ ಮುಂದೆ ಕೊಟ್ಟಿದ್ದೀವಿ. ಅದನ್ನು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ವಿ. ಮತ್ತು ಅದೇ ರೀತಿಯಾಗಿ ಇವತ್ತು ಬೆಲೆ ಏರಿಕೆ ಆಗ್ತಿರುವಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ನಿಯಂತ್ರಣವನ್ನು ಮಾಡಲಿಕ್ಕೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತೇಳಿ, ಮತ್ತು ಇವತ್ತು ಪಡಿತರ ವ್ಯವಸ್ಥೆಯನ್ನು ಸಾರ್ವಜನಿಕ ಸರ್ವತೀಕರಣಗೊಳಿಸಬೇಕು ಅಂತೇಳಿ ಜನವಾದಿ ಮಹಿಳಾ ಸಂಘಟನೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದೆ. ಇವತ್ತು ಪಡಿತರ ವ್ಯವಸ್ಥೆಯಲ್ಲಿ ಕೂಡ ಹೆಬ್ಬೆಟ್ಟಿನ ಗುರುತು ಕೊಟ್ಟರು ಮಾತ್ರನೇ ಫುಡ್ ಅಂತೇಳಿ, ಇವತ್ತು ಸಾಕಷ್ಟು ಜನ ಕೂಲಿನಲ್ಲಿ ಮಾಡಿ ಬರ್ತಕ್ಕಂಥವ್ರು ಸಂಜೆ ಹೋಗಿ ರೇಷನ್ ತಗೊಳ್ಬೇಕಾದ್ರೆ ಹೆಬ್ಬೆಟ್ಟು ಕೊಟ್ಟ ಅಂತಂದ್ರೆ ಕಂಪ್ಯೂಟರ್ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡದೇ ಇರೋಂಥ ಸಂದರ್ಭದಲ್ಲಿ ಇವತ್ತು ಅವ್ರಿಗೆ ರೇಷನ್ ಸಿಗದೇ ಇರುವಂಥ ಪರಿಸ್ಥಿತಿ ಇದೆ. ಏನೋ ಮುಂದಿನ ತಿಂಗಳಿಂದ ಆ ರೀತಿ ತಮ್ಮ ಇದನ್ನ ಕೊಡಲಿಲ್ಲ ಅಂತಂದ್ರೆ ರೇಷನ್ ಕೊಡಲ್ಲ ಅನ್ನುವಂಥ ಒಂದು ಕೂಡ ಸೊಸೈಟಿಗಳಲ್ಲಿ ಇವತ್ತು ಹೇಳ್ತಿದ್ದಾರೆ. ಬಟ್ ಆ ರೀತಿ ಆಯಿತು ಅಂತಂದ್ರೆ ಇಡೀ ರಾಜ್ಯ ವ್ಯಾಪ್ತಿಯಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಕೂಡ ಇವತ್ತು ಜನವಾದಿ ಮಹಿಳಾ ಸಂಘಟನೆ ನಿರ್ಣಯವನ್ನು ಮಾಡಿದೆ. ಅದೇ ರೀತಿಯಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಾಗಿ ಅಂದರೆ ಇವತ್ತು ಬೇಟಿ ಬಚಾವೋ ಅನ್ನುವಂಥ ಘೋಷಣೆ ತುಂಬ ಅದ್ಭುತವಾಗಿದ್ದರೂ ಕೂಡ ಇಡೀ ದೇಶಾದ್ಯಂತ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವಂಥ ದೌರ್ಜನ್ಯಗಳು ತುಂಬ ವಿಪರೀತ ಆಗ್ತಿದೆ, ನಿಯಂತ್ರಣ ಅಂತೂ ಆಗ್ತಿಲ್ಲ. ಹಾಗಾಗಿ ಅದನ್ನು ತಡಿಲಿಕ್ಕೆ ಇವತ್ತು ಸರ್ಕಾರಗಳು ಕ್ರಮ ವಹಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನಿರ್ಣಯವನ್ನು ಮಾಡಿದ್ದೇವೆ. ಮತ್ತು ಈಗ ತ್ರಿವಳಿ ತಲಾಖ್ ಸಂಬಂಧಪಟ್ಟಂಗೆ ಇವತ್ತು ಅಂಗೀಕಾರ ಆಗಿದೆ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲೂ ಕೂಡ. ಇವತ್ತು ತ್ರಿವಳಿ ತಲಾಖ್ ಅನ್ನುವಾಗ ಇವತ್ತು ಅದರಲ್ಲಿ ಕೂಡ ಇವತ್ತು ಕುರಾನಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದ್ದಾವೆ. ತಕ್ಷಣ ಮೂರು ಸಲ ತಲಾಖ್ ಕೊಟ್ಟಿದ್ದಲ್ಲ, ಪ್ರತಿ ತಿಂಗಳ ಒಂದೊಂದು ತಲಾಖ್ನ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಕೊಡುವಾಗಲೂ ಕೂಡ ಸರಿಯಾದಂಥ ಇದನ್ನು ಕೊಟ್ಟರು ಮಾತ್ರನೇ ಅವ್ರಿಗೆ ತಲಾಖ್ ಕೊಡಲಿಕ್ಕೆ ಅವಕಾಶ ಇರೋದು. ಹಿಂಗೆಲ್ಲ ಇರುವಾಗ ಈಗ ತರಾತುರಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೊಂದು ಮಸೂದೆಯನ್ನು ತಂದಿರುವಂಥದ್ದು ಇವತ್ತು ತಕ್ಷಣ ತ್ರಿಬಲ್ ತಲಾಖ್ ಕೊಟ್ಟಿದ್ದು ಕೂಡಲೇ ಅವರು ಜೈಲಿಗೆ ಹಾಕಿದ್ರೆ ಆ ಹೆಂಡತಿಯಾಗಲಿ ಮಕ್ಕಳಿಗಾಗಲಿ ಹಾಗೆ ಜೀವನಾಂಶ ಆಗಲಿ ಇದಾಗಲಿ ತಗೊಳ್ಳಿಕ್ಕೆ ಹೆಂಗೆ ಸಾಧ್ಯ ಅಂತೇಳಿ. ಗೋಷ್ಠಿಯಲ್ಲಿ ಅಧ್ಯಕ್ಷರಾದ ದೇವಿ, ಸಹ ಕಾರ್ಯದರ್ಶಿ ಸುನೀತಾ, ಜಿಲ್ಲಾ ಖಜಾಂಚಿ ಮಂಜುಳಾ, ಜಿಲ್ಲಾ ಉಪಾಧ್ಯಕ್ಷರು ಪ್ರೇಮ, ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ, ಚಂದನ್ ಇದ್ದರು. ಯಾರಪೇಟೆ ಪಟ್ಟಣದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಆಗಸ್ಟ್ 15ರಂದು ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ಆಚರಿಸಲು ತಹಸೀಲ್ದಾರ್ ಎಂ ಶಿವಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಯೋಧರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಗಣ್ಯರನ್ನು ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸುವುದು, ಸ್ವಾತಂತ್ರ್ಯ ಸಂಭ್ರಮದ ಮಹತ್ವವನ್ನು ಸಾರುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸೇರಿದಂತೆ ನಾಡು ನುಡಿಯ ಮಹತ್ವವನ್ನು ಸಾರುವ ನೃತ್ಯ ಪ್ರದರ್ಶನ ರೂಪಕಗಳನ್ನು ಆಯೋಜಿಸಲು ನಿರ್ಧರಿಸಲಾಯಿತು. ಬರೋ ಸಾಧ್ಯತೆ ಇರೋದ್ರಿಂದ ನೀವು ಅಶ್ರಾಮೆಯನ್ನು ಹಾಕಿಸ್ಬೇಕು, ಚೆನ್ನಾಗಿರೋ ಶಾಮೆಯನ್ನು ಹಾಕ್ಸಿ. ಸತೀಶ್ ಮೂರ್ತಿಯವರಿಗೆ ಲಾಸ್ಟ್ ಟೈಮ್ ನಾನು ಕರೆದೇ ಬೈದೆ, ಈ ಸಲ ಹಂಗೆ ಆಗ್ಬಾರ್ದು, ಚೆನ್ನಾಗಿ ಮಾಡ್ತೇನೆ ಅದನ್ನು ಮಾಡಿ. ಇದು ಅಲ್ಲಿ ಧ್ವಜಕಟ್ಟೆಗೆ ಏನು ಊರನ್ನ ಅಲಂಕಾರ ಮಾಡ್ತೀರಾ, ಚೆನ್ನಾಗಿರೋ ಪಾಟ್ನ ಹಾಕಿ ಮತ್ತು ಸುತ್ತ ಈಗ ಚೈನನ್ನು ಹಾಕಿದ್ರೆ ಸುತ್ತ ಕ್ಲೀನಾಗಿ ಧ್ವಜ ಸುತ್ತ ಊರಿನಲ್ಲಿ ಅಲಂಕಾರ ಮಾಡೋ ಜವಾಬ್ದಾರಿ ಅಲ್ಲಿ ಸುತ್ತ ಇದೆ ತ್ವಚಕಟ್ಟೆ ಇಲ್ಲ, ಅದಕ್ಕೆ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿ ಊರಿನಲ್ಲಿ ಅಲಂಕಾರ ಮಾಡಿಸೋದ್ ಜವಾಬ್ದಾರಿ ಕೊಡಿ. ಕೆಲವು ಪಾಟ್ಗಳು ಸುತ್ತ ಪಾಟ್ ಇಡ್ತಾರೆ, ಅದಕ್ಕೆ ಸಮಸ್ಯೆ ಇಲ್ಲ. ಪಾಟ್ ಹಿಡಿದು ಬಾಟ್ ಸುತ್ತ ನೀವು ಊರಿನಿಂದ ಅಲಂಕಾರ ಹೂವಿನ ಹಾರ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಸಿಡಿಪಿಯವರು ಮತ್ತು ತೋಟಗಾರಿಕೆ ರಸ್ತೆ ಮತ್ತು ಕುಡಿಯ ನೀರು ಪಿಡಬಿಡಿ ಹೇಮಾವತಿ ಮತ್ತು ಅದರ ಉಪನಾಡ ಉಪ ಸಾಕೆಗಳು ಕೇರಿ ಮತ್ತು ಕೂಡಿದ್ದಾರೆ ಸಫಿ ಸ್ಟಾರು ಮತ್ತು
ಅಬ್ಕಾರಿ ಬೆಸ್ಕಾಮು ಎಡಿ ಎಲ್ಲರು ಅಷ್ಟೋ ಜನಕ್ಕೆ ಇದು ಮಾಡಿದ್ವಿ ಸರ್. ಅದರಲ್ಲಿ ಕರೆಕ್ಟಾಗಿ ನಮಗೆ ಹೋದಾಗ ಇದು ಮಾಡ್ತಕ್ಕಂಥವ್ರು ಬಿ ಡಬ್ಲ್ಯೂ ಡಿ ಅವರು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೆಲೆಕ್ಟೆಡ್. ಮೂರು ದಿನ ಮುಂಚಿತವಾಗಿ ಒಂದು ರಿಹರ್ಸಲ್ ಮಾಡ್ಕೊಳ್ತೀವಿ ನಾವು. ರಿಹರ್ಸಲ್ ಮಾಡಿಕೊಂಡು ಯಾವುದು ದಿ ಬೆಸ್ಟ್ ಅಂತ ನಮ್ಗೆ ಅನ್ಸುತ್ತೆ ಅದನ್ನು ಐದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ. ಬಟ್ ಆ ಐದು ತಂಡ 50 ಮಕ್ಕಳಿಗಿಂತ ಜಾಸ್ತಿ ಇರಬೇಕು ಪ್ರತಿ ಪ್ರೋಗ್ರಾಮ್. ತುಂಬ ಕನ್ನಡ ಮಕ್ಕಳು ಆಗ್ಬೋದು 50-150 ಮಕ್ಕಳು ಎಷ್ಟು ಆಗಬೇಕು ಅಂತ. ಬಟ್ ಕನಿಷ್ಠ 50 ಮಕ್ಕಳು ಇರಬೇಕು, ಯಾಕಂದ್ರೆ ಒಂದು 5-6 ಮಕ್ಕಳು ಅಷ್ಟೇ ಸೇರ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದು ಅದೊಂದು ವ್ಯವಸ್ಥೆ ಇದೆ. ಆದರೆ 5 ಮಕ್ಕಳಿಗೂ ಏನು 5 ತಂಡ ಇದೆ ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ಲೇಬೇಕಾಗುತ್ತೆ. ಟೈಮ್ ಆಯಿತು ಒಂದು ಬೇಡ ಕ್ಯಾನ್ಸಲ್ ಮಾಡಲ್ಲ ಅನ್ನಂಗಿಲ್ಲ. ಒಮ್ಮೆ ನೀವು ಹೇಳ್ದಂಗೆ ಧ್ವಜಾರೋಹಣ 9 ಅಂದ್ಕಂಡಂಗೆ ಸ್ಟಾರ್ಟ್ ಆದರೆ ಏನ್ ಟೈಮು ಮುಗಿತದೆ. ಈ ಸಲ ಧ್ವಜಾರೋಹಣ 9 ಆಗುತ್ತೆ, ಯಾಕೆಂದ್ರೆ ನಾವೇ ಇರೋದ್ರಿಂದ ನಾವೇ ಹೋಗಿ ಸ್ಟಾರ್ಟ್ ಅಕ್ಯುರೇಟ್ ಆಗಿ 9, ಯಾಕೆಂದ್ರೆ 10 ಹೋಗ್ಬಿಟ್ರೆ ಬಿಸಿಲು ಸ್ಟಾರ್ಟ್ ಆಗ್ಬಿಡುತ್ತೆ, ಮಕ್ಕಳಿಗೆಲ್ಲ ಸಮಸ್ಯೆ ಆಗುತ್ತೆ. ಆಮೇಲೆ ಬಿಸಿಲು ಜಡ ಜಾಸ್ತಿ ಆದಷ್ಟು ಮಕ್ಕಳನ್ನ ನೀವು ಕೂತ್ಕೊಳ್ಳಿ ಅಂತ ನಾವು ಹೇಳಕ್ ಆಗುದಿಲ್ಲ, ಸುಡಕ್ಕೆ ಶುರು ಆಗ್ತದೆ. ಆಮೇಲೆ ತಿಂಡಿನೂ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಮಕ್ಕಳಿಗೆ ಅಲ್ಲಿ. ಅಲ್ಲ ಏನೇ ಮನೆಯಲ್ಲಿ ಸ್ವಲ್ಪ ತಿಂದು ಬರಲಿ ಅಂತ, ಇಲ್ಲ ಬಿಸಿಲಿಗೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮದಾಸು, ಬಿಇಒ ಎಸ್ ರೇವಣ್ಣ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ, ಉದ್ಯೋಗ ಖಾತ್ರಿ ಯೋಜನಾ ನಿರ್ದೇಶಕಿ ಮೇನಕಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ 2 ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭವಾಗಿದ್ದು ಈಗಾಗಲೇ ಕಟ್ಟಡ ಕಾಮಗಾರಿಗಳು ನಡೆಯುತ್ತಿದ್ದು ಇಂದು ಕಾಮಗಾರಿಯನ್ನು ಶಾಸಕರಾದ ಎಂ ಶ್ರೀನಿವಾಸ್ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಥಮ ಬಾರಿಗೆ 2 ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿದ್ದು ಕಾಮಗಾರಿ ತ್ವರಿತವಾಗಿ ಪ್ರಾರಂಭವಾಗಿದೆ. ಕಟ್ಟಡದ ಕಾಮಗಾರಿಯನ್ನು ವೀಕ್ಷಿಸಲು ನಾನು ಮತ್ತು PUDD ಅವರು ಮತ್ತು ನಮ್ಮ ಸ್ನೇಹಿತರಾದ ನಮ್ಮ ಜಿಲ್ಲಾದ ಡೆಪ್ಯೂಟಿ ಇಂಜಿನಿಯರ್ ಅವರು ಶಿವರಾಜ್ ಅವರು ಎಲ್ಲರೂ ಬಂದು ಕಟ್ಟಡ ವೀಕ್ಷಣೆ ಮಾಡಿ ಸರಿಯಾದ ಬಿಟ್ಟು ಕೊಟ್ಟಿದ್ದೀವಿ. ಇವತ್ತು ಭಾಳ ಸಂತೋಷ ಆಗ್ತದೆ. ಶುಗರ್ ಫ್ಯಾಕ್ಟ್ರಿಯ ಇದರಲ್ಲಿದ್ದರೂ ಸಹ ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ನಮ್ಮ ಸರ್ಕಾರ ಆಗಿಲ್ಲ. 2 ಬಸರಾಳು ಹೋಬಳಿ ಮತ್ತು ಹೋಬಳಿ ಒಂದು ಪಬ್ಲಿಕ್ ಶಾಲೆ ಇರೋದ್ರಲ್ಲಿ ಮಂಡ್ಯ ಸಿಟಿ ಒಂದಾಗಿದೆ, 2 ಹೋಬಳಿಲಿ ಒಂದು ಆಗಬೇಕಾಗಿದೆ. ಇಂಗ್ಲೀಷ್ ಮಾಧ್ಯಮ ಸರಿಯಾಗಿ ಇರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಉತ್ತರದಿಂದ ಮುತ್ತಿಂಜಿಯವರ ನೇತೃತ್ವದಲ್ಲಿ ಈ ಕಾಮಗಾರಿಗಳು ಎಲ್ಲ ನಡೀತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಈ 1 ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ, 2 ಕೋಟಿ ಅಂದಾಜು ವೆಚ್ಚವಾಗಿದೆ. ಇವತ್ತು 5 ಕೋಟಿ ರೂಪಾಯಿಗಳನ್ನು ಒಂದು ಶಾಲೆಗೆ ಬಿಡುಗಡೆ ಮಾಡುವ ಯೋಜನೆ ಇದೆ. ನಮ್ಮ ಬಜೆಟ್ನ ಅಂಕಿತ ಪ್ರಕಾರ ಈ ವರ್ಷದಲ್ಲಿ ಈಗ ಕಾರ್ಯವನ್ನು ಆರಂಭಿಸಿದರೆ ವೀಕ್ಷಕರು ಬಂದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಂತರ ಕಿರಿಯ ಶಾಲೆಯ ಅಶುಚಿತ್ವದ ಅವ್ಯವಸ್ಥೆಯನ್ನು ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ನರೇಗಾ ಯೋಜನೆಯಡಿಯಲ್ಲಿ ಕೂಲಿ ಮಾಡುತ್ತಿರುವ ಕೂಲಿಕಾರರ ವೇತನವನ್ನು ನಿರ್ದಿಷ್ಟ ವೇಳೆಯಲ್ಲಿ ಕೂಲಿ ಹಣವನ್ನು ನೀಡುವಂತೆ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿಯವರಿಗೆ ಮರವಳ್ಳಿ ತಾಲೂಕಿನ ಕಂದೇಗಾಲ ಗ್ರಾಮದ ಕೂಲಿಕಾರರು ಮನವಿ ಮಾಡಿದರು. ಮಳವಳ್ಳಿ ತಾಲೂಕಿನ ಕಂದೇಗಾಲ ಬಳಿ ಇರುವ ಮತಿತಳೇಶ್ವರ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಶಾಸಕರು ಹೋಗುತ್ತಿದ್ದ ವಿಷಯವನ್ನು ತಿಳಿದು ಕೂಲಿಕಾರರು ಶಾಸಕರ ಕಾರನ್ನು ಅಡ್ಡಗಟ್ಟಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು. ಅವ್ರು ಕೆಳಗಡೆ ಮಾಡ್ಕೋಬೋತಾರೆ.
ಇದೇ ವೇಳೆ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ತಾಲೂಕು ಪಂಚಾಯಿತಿ ಇಒ ಜೊತೆ ಮಾತನಾಡಿ ಆದಷ್ಟು ಬೇಗ ಹಣ ಕೊಡಿಸುವುದಾಗಿ ಭರವಸೆ ನೀಡಿದರು. ನಾನು ಈಗಲೇ ತಾಲೂಕು ಕುತ್ಕೊಂಡು ಮಾತಾಡ್ತೀನಿ, ಇವತ್ತರ ಮಾತಾಡ್ಬಿಟ್ಟು ಪಿಡಿಒಗೆ ಹೇಳಿಸಿ ತಕ್ಷಣ ಪೇಮೆಂಟ್ ಮಾಡ್ಬಿಡು. ಒಂದ್ ವಾರಕ್ಕೆ ಒಂದ್ಸರಿ ಕೊಡೋ ತರ ಹಂಗೆ ಇದೆ, ವಾರಕ್ಕೆ ಕೊಟ್ಬಿಡ್ಬೇಕು ಅಂತ ಆ ತರ ಇದೆ. ಇವ್ರು ಮಾಡ್ತಾ ಇಲ್ಲ ಬಿಲ್ಗಳ, ಆಮೇಲೆ ಎನ್ ಎಂ ಆರ್ಗಳು ತಗೋದಿಲ್ಲ, ಕೆಲ್ಸಕ್ಕೆ ಎನ್ ಎಂ ಆರ್ ತೆಗಿಯಲ್ರು, ಸರ್ವರ್ ಇಲ್ಲ ಅನ್ನೋದು, ಆಮೇಲೆ ಯಾವ್ದೇ ಹಿಡಿದು ಇದು ಮಾಡೋದು ಹಂಗ ಮಾಡ್ತಾ ಇರ್ತಾರೆ. ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೆ ಮೂರ್ ದಿನ ನಾಲ್ಕ ದಿನ ಗೆದ್ರೆ ಏನ್ ಸಿಗುತ್ತೆ ಸರ್? ಒಂದು ನೆಟ್ವರ್ಕ್ ಇಲ್ಲ ಅಂದ್ರೆ ಹೆಂಗ್ ಸರ್ ಮಾಡೋದು? ಒಂದು ಆರು ಗಂಟೆ ಗೆದ್ರೆ ನಮ್ ಕೈಮ್ ಆಯ್ತು. ಕೆಲಸ ಮಾಡ್ತಿದ್ದು ಹಿಂದಿನ ದಿನನೇ ಎನ್ ಎಂ ಆರ್ ತೆಗಿಬೇಕು, ಆತರ ನಾಲ್ಕ ದಿನ ಐದು ದಿನ ಗ್ಯಾಪ್ ಕೊಟ್ರೆ ಒಂದ್ ವಾರ ಮಾಡ್ಬೇಕು, ಜಾಸ್ತಿ ಮಾಡುವಾಗಿಲ್ಲ. ಹಂಗ ಮೂರ್ ದಿನ ಎನ್ ಎಂ ಆರ್ ತಗೋಕ ನಿಂತ್ಕಂದ್ರೆ ಒಂದ್ ನಾಲ್ಕ ದಿನ ಕೂಲಿ ಸಿಕ್ಕುತ್ತೆ, ಏನು ಪ್ರಯೋಜನ ಆಗುತ್ತೆ? ಕೆಲಸ ಮಾಡ್ತಿದ್ದಂಗ ಹಿಂದಿನ ದಿನ ಎನ್ ಎಂ ಆರ್ ತೆಗಿರಿ ಅಂತ ಹೇಳ್ಬೇಕು. ಆಮೇಲೆ ಮೋದಿ ದುಡ್ಡು ಆ ದುಡ್ಡು ಈ ದುಡ್ಡು ತೆಗಿತಾಮಿ, ನಮ್ಗೆ ಆ ಲಿಂಕ್ ಕೊಡ್ಬೇಕು ಈ ಲಿಂಕ್ ಕೊಡ್ಬೇಕು ಅಂತ ಡಿಲೇ ಮಾಡ್ತಾರೆ. ಅಲ್ಲ, ಕಾರಣ ಹಂಗುವ ರೈತರು ತೆಗಿರಿ ಏನಾರ ಎನ್ ಎಂ ಆರ್ ತೆಗಿಯಪ್ಪ ಅಂತಂದ್ರೆ ಸರ್ವರ್ ಬಿಸಿ ಅನ್ನೋದು ನಮ್ಗೆ ರೈತರುಗಳು ಗೊತ್ತಿರುತ್ತೆ, ಸರ್ವರ್ ಬಿಸಿ ಬರುವುದಿಲ್ಲ ಅನ್ಬಿಟ್ಟು ಕೂತಿರುದು ಹಿಂಗ್ ಮಾಡ್ತಾರೆ. ಸ್ವಲ್ಪ ದಯ ತೋರಿಸಿ ಸರ್, ಬಡವರು ಪಾಪ ಎಲ್ಲಾರು. ಈ ಸಂದರ್ಭದಲ್ಲಿ ನರೇಗಾ ಯೋಜನೆ ಮೇಲ್ವಿಚಾರಕರಾದ ರಮೇಶ್ ಸೇರಿದಂತೆ ನೂರಾರು ಕೂಲಿ ಕಾರ್ಮಿಕರಿದ್ದರು. ಹಣ ಕೊಡಿಸುವುದಾಗಿ ಭರವಸೆ ನೀಡಿದರು. ಕಿಡಿಗೇಡಿಗಳಿಂದ ಹುಲಿನ ಮೆದೆ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಭಾರತೀನಗರ ಸಮೀಪದ ಮೆಳ್ಳಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಪುಟ್ಟಲಿಂಗೇಗೌಡ ಮಗ ಪಿ ಉಮೇಶ್ ಎಂಬುವವರಿಗೆ ಸೇರಿದ ಹುಲ್ಲಿನ ಮೆದೆಯಾಗಿದ್ದು ರಾತ್ರಿ ಸುಮಾರು 2 ಗಂಟೆ ಸಮಯದಲ್ಲಿ ಬೆಂಕಿ ಬಿದ್ದಿದೆ. ಇದನ್ನು ನಂದಿಸಲು ಸಾಧ್ಯವಾಗದ ಕಾರಣ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಈ ಸಂಬಂಧ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಗೆ ಪಿ ಉಮೇಶ್ ದೂರು ನೀಡಿದ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದೇ ವೇಳೆ ಸ್ಥಳೀಯರಾದ ವಿನಯ್ ಮಾತನಾಡಿ, ಬೆಂಕಿಗೆ ಆಹುತಿಯಾದ ಹುಲ್ಲಿನ ಮೆದೆಯ ಮಾಲೀಕ ಬಡವನಾಗಿದ್ದು ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಬೆಂಕಿ ಹಚ್ಚಿದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸಬೇಕು ಎಂದು ಒತ್ತಾಯಿಸಿದರು. ನತ್ರ ಹುಲ್ ಮೆದೆಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕವ್ರೆ, ಇದು ಹೀನಾಯ ಕೃತ್ಯ. ಈ ಬರಗಾಲ ಸಂದರ್ಭದಲ್ಲಿ ಗೋಮಾತೆಗೆ ತಿನ್ನುವಂತ ಹುಲ್ಲಿನ ಮೆದೆಗೆ ಬೆಂಕಿ ಹಾಕಿರೋದು ಅಕ್ಷಮ್ಯ ಅಪರಾಧ. ಏನೇ ಇವರು ವೈಮನಸ್ಸುಗಳಿದ್ರು ಅದು ಕೋರ್ಟಲ್ಲಿ ಬಗೆಹರಿಸ್ಕೋಬೋದಿತ್ತು, ವ್ಯಾಜ್ಯ ಮತ್ತೊಂದಿದ್ರೆ. ಇವರು ಈ ಥರ ಕೃತ್ಯ ಮಾಡಿರೋದು ಭಾಳ ಅಪರಾಧ ಅಂತ ಹೇಳ್ತೀನಿ. ಈಗ ಕಡು ಬಟಂಬದ ಕುಟುಂಬದ ಇದಕ್ಕೆ ಹುಲ್ಮೆದೆಗೆ ಆಗಿರೋಂಥ ಪರಿಹಾರನ ಸಂಬಂಧಪಟ್ಟವರು ದಯವಿಟ್ಟು ಬಂದು ಅವ್ರಿಗೆ ತಲುಪಿಸ್ಬೇಕು, ನ್ಯಾಯ ದೊರಕಿಸ್ಬಿಡ್ಬೇಕು ಅಂತ ನಾನು ಗ್ರಾಮಸ್ಥರ ಪರವಲ್ಲಿ ಕೇಳ್ಕತ್ತೀನಿ. ಈ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ಈ ವಿಚಾರವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರನ್ನು ಸಹ ದಾಖಲು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಒಂದು ಸೂಕ್ತ ಪರಿಹಾರ ಒದಗಿಸಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೇಳ್ಕತ್ತೀನಿ. ಜನತಾ ಶಿಕ್ಷಣ ಟ್ರಸ್ಟ್ ಮತ್ತು ದಿ ರಾಯಲ್ ಚೆಸ್ ಅಕಾಡೆಮಿ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ಡಾಕ್ಟರ್ ಎಚ್ಡಿ ಚೌಡಯ್ಯ ಸಭಾಂಗಣದಲ್ಲಿ ದಿನಾಂಕ 4/8/2019 ಪ್ರಥಮ ವರ್ಷದ ರಾಜ್ಯ ಮಟ್ಟದ ಅಂತರ ಶಾಲಾ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಬಿಎಸ್ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ರಾಯಲ್ ಚೆಸ್ ಅಕಾಡೆಮಿಯ ಸಂಯೋಗದೊಡನೆ ಭಾನುವಾರದಂದು ಅಂದರೆ 4/8/2019 ಪ್ರಥಮ ರಾಜ್ಯಮಟ್ಟದ ಚೆಸ್ ಟೂರ್ನಮೆಂಟನ್ನು ನಮ್ಮ ಕಾಲೇಜಿನ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದೇವೆ. ನಾವು ಇಲ್ಲಿ ಬಂದಿರುವ ಉದ್ದೇಶ ನಮ್ಮ ಈ ಒಂದು ಪಂದ್ಯಾವಳಿಗೆ ತಾವು ಹೆಚ್ಚಿನ ಸಹಕಾರ ನೀಡಬೇಕು, ಹೆಚ್ಚಿನ ಪ್ರಚಾರ ನೀಡಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೇವೆ. ತಮಗೆಲ್ಲ ತಿಳಿದ ಹಾಗೆ ಚೆಸ್ ಅನ್ನೋದು ಭಾರತೀಯ ಆಟ, 6ನೇ ಶತಮಾನದಲ್ಲೇ ಶುರುವಾಯಿತು ಅಂತ ಒಂದು ನಂಬಿಕೆ. ಇದು ಮಹಾಭಾರತ ಯುದ್ಧದಿಂದ ಆ ಒಂದು ಕಾನ್ಸೆಪ್ಟಿಂದಲೇ ಶುರು ಆಯಿತು ಅಂತ, ಅದಕ್ಕೆ ಅದನ್ನ ಚದುರಂಗ ಅಂತಲೂ ಹೇಳ್ತಾರೆ. 4 ಥರ ಫೋರ್ಸ್ಗಳಿದೆ, ಕಾಲಾಳುಗಳು, ರಥ,
ಆನೆ ಕುದುರೆ ಅದಕ್ಕೆ ಚದುರಂಗ ಅಂತ ಬಂತು. ಹಾಗೂ 8x8 ಬೋರ್ಡ್ ಇರೋದ್ರಿಂದ ಅದನ್ನ ಅಷ್ಟಪದ ಅಂತಲೂ ಸಂಸ್ಕೃತದಲ್ಲಿ ಕರೀತಾರೆ. ಈ ಚೆಸ್ ಅನ್ನೋದು ಬಾಲಕರಿಗೆ ಬಾಲಕಿಯರಿಗೆ ಬಹಳ ಅತ್ಯವಶ್ಯಕ. ಯಾಕೆಂದರೆ ಈ ಚೆಸ್ ಗೇಮಿಂದ ಮಕ್ಕಳಿಗೆ ಐ ಕ್ಯೂ ಜಾಸ್ತಿ ಆಗುತ್ತೆ, ಬ್ರೈನ್ ಪವರ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಮೊನ್ನೆ ಒಂದು ಸಭೆಯಲ್ಲಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 1500 ಎಕ್ಸಿಕ್ಯೂಟಿವ್ಗಳು ಕ್ರಿಯೇಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೀಡರ್ಶಿಪ್ ಅಂತ ವ್ಯಕ್ತಪಡಿಸಿದ್ದಾರೆ. ಸೊ ಆದ್ದರಿಂದ ಮಕ್ಕಳಿಗೆ ಕ್ರಿಯೇಟಿವಿಟಿ ಡೆವಲಪ್ ಮಾಡಬೇಕು. ತಾವೆಲ್ಲ ತಿಳಿದಾಗೆ ನಾವು ಕ್ರಿಯೇಟಿವಿಟಿಗೆ ಇನ್ನೋವೇಟಿವ್ನೆಸ್ಗೆ ಕೊಡಬೇಕು ಅಂತ ನಾವು ಟೆಕ್ನಿಕಲ್ ಪ್ರಾಜೆಕ್ಟ್ ಎಕ್ಸಿಬಿಷನ್ನು ಜೂನಲ್ಲಿ ಏರ್ಪಡಿಸಿದ್ದೆವು. ತಮ್ಮೆಲ್ಲ ಸಹಕಾರ ಪ್ರಚಾರ ನಮಗೆ ಭಾಳ ಚೆನ್ನಾಗಿ ಸಿಕ್ತು. ಅದಕ್ಕೆ ನಾನು ಇನ್ನೊಂದ್ಸಲ ವಂದಿಸ್ತೇನೆ ತಮ್ಮನ್ನೆಲ್ಲ. ಗೋಷ್ಠಿಯಲ್ಲಿ MS ಚೇತನ್ ಇದ್ದರು. ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಧಿಕ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇತ್ತೀಚಿನ ರಾಜಕೀಯ ಬದಲಾವಣೆಯಲ್ಲಿ ನಮ್ಮ ನಾಯಕ ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರವನ್ನು ಕಳೆದುಕೊಂಡಿದ್ದರು. ಕ್ಷೇತ್ರದಲ್ಲಿದ್ದುಕೊಂಡು ಜನರ ಸಂಕಷ್ಟಗಳಿಗೆ ಸ್ಪಂದಿಸುವುದರ ಜೊತೆಗೆ ಬಡವರ ದಾನಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು, ಈಗೇನು ಕುಮಾರಸ್ವಾಮಿ ಅವರು 1350 ಕೋಟಿ ರೂಪಾಯಿ ಹಣವನ್ನು ನಾಲೆಗಳ ಅಭಿವೃದ್ಧಿಗೆ ಮತ್ತು ನೀರಾವರಿಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ರಸ್ತೆಗಳಿಗೆ ಕಟ್ಟಡಗಳಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಅವರು ಕೂಡ ಇವತ್ತು 1000 ಕೋಟಿ ಹಣವನ್ನು ಈ ತಾಲೂಕಿಗೆ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ನಾನು ಅವರಲ್ಲೂ ಕೂಡ ಕಳಕಳಿಯಿಂದ ಮನವಿ ಮಾಡ್ಕೋತೇನೆ. ಜೊತೆಗೆ ಏನು ಬಡವರಿದ್ದಾರೆ, ಭಾಳಷ್ಟು ಜನ ಜೀವನ ಮಾಡಲಿಕ್ಕಾಗದೇ ಬೆಂಗಳೂರಿಗೆ ಗುಳೆ ಹೋಗಿರ್ತಕ್ಕಂಥ ನಮ್ಮ ತಾಲೂಕು, ಅದರಲ್ಲೂ ವಿಶೇಷವಾಗಿ ಬಿಜಿಪುರ ಹುಬ್ಳಿನಲ್ಲಿ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ಜನರು ಇವತ್ತು ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಹೊರಗಡೆ ಗುಳೆ ಹೋಗಿ ದುಡಿತಾ ಇರ್ತಕ್ಕಂಥದ್ದನ್ನ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಒಂದು ಕಡೆ ರಸ್ತೆ ಅಭಿವೃದ್ಧಿನೋ, ನಾಲೆ ಅಭಿವೃದ್ಧಿನೋ, ಅಥವಾ ಒಂದು ಶಾಲೆನೋ, ಒಂದು ಅಂಗನವಾಡಿನೋ, ಒಂದು ಆಸ್ಪತ್ರೆನೋ, ಒಂದು ಪಶು ಆಸ್ಪತ್ರೆನೋ ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಇವತ್ತು ನಾವು ವೈಯಕ್ತಿಕವಾಗಿ ಏನು ಆದಾಯಕ್ಕಿಂತ ಕೆಳಗಡೆ ಇರತಕ್ಕಂಥ ಬಡವರಿಗೆ BPL ನಲ್ಲಿ ಬಿಲೋ ಪ್ರಾವರ್ಟಿ ಲೈನ್ನಲ್ಲಿರ್ತಕ್ಕಂಥ ಬಡವರಿಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಜಾರಿ ಕೊಡ್ತಕ್ಕಂಥದ್ದು ಸರ್ಕಾರದ ಮುಂದೆ. ಈ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷ ಮಲ್ಲೇಗೌಡ, ಮಡ್ರಹಳ್ಳಿ ಸಿದ್ದರಾಜು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ದೊಡ್ಡಯ್ಯ, ಬುಲೆಟ್ ಲಿಂಗಣ್ಣ, ಜವರೇಗೌಡ, ಆನಂದ್, ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ತಾಲೂಕು ಪಂಚಾಯತಿ ಸದಸ್ಯರು ಪ್ರತಿನಿಧಿಗಳು ಭಾಗವಹಿಸಿದ್ದರು. ಭಾರತೀ ನಗರ ಸಮೀಪದ 800 ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಕಾರ್ಕಹಳ್ಳಿ KM ಶಿವಕುಮಾರ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ KM ಶಿವಕುಮಾರ ಸ್ವಾಮಿ ಮಾತನಾಡಿ, ನಮ್ಮ ಸಂಘದಿಂದ ಬರುವಂತಹ ಎಲ್ಲಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಎಲ್ಲರಿಗೂ ತಲುಪಿಸುವ ಜೊತೆಗೆ ಸಂಘವನ್ನು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೀವ್, ಸಹಕಾರ ಸಂಘದ ಸದಸ್ಯ ಸಿದ್ದಪ್ಪ, ಮಾಜಿ ನಾಡಗೌಡ ಪಾಪಣ್ಣ, ಹಿರಿಯ ಮುಖಂಡ ಮರಿಚನ್ನೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶೇಖರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುಷ್ಮಾ, ಸದಸ್ಯರಾದ ಚಂದ್ರಶೇಖರ್, ನಾಗರಾಜು, ವರದರಾಜು, ರವಿ, ಪರಮೇಶ್, ರುದ್ರೇಶ್, ಶೋಭಾ, ಜಯಮ್ಮ, ಮಂಜುಳಾ, ಶಾಂತಮ್ಮ, ಸುನೀಲ್, ನಿರಂಜನ್ ಸೇರಿದಂತೆ ಇತರರಿದ್ದರು. ಯಾರ್ಪೇಟೆ ತಾಲೂಕು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ದಿವಂಗತ HL ಹನುಮಂತೇಗೌಡರಿಗೆ ನುಡಿ ನಮನ ಮತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು.
ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ಕೃಷ್ಣ ಮಾತನಾಡಿ, ಹನುಮಂತೇಗೌಡರು ನಾಯಕತ್ವ ಗುಣಗಳನ್ನು ಹೊಂದಿದ್ದ ಹೃದಯವಂತ ವ್ಯಕ್ತಿಯಾಗಿ ಸದಾ ಸಮಾಜದ ಹಿತವನ್ನೇ ಬಯಸುತ್ತಿದ್ದರು. ಅವರ ಅಕಾಲಿಕ ನಿಧನವು ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ. ನಾನು ನನ್ನ ಆತ್ಮೀಯ ಗೆಳೆಯನನ್ನು ಕಳೆದುಕೊಂಡಿದ್ದೇನೆ. ಅವರ ಕೊನೆಯಾಸೆಯಂತೆ ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಭವನವನ್ನು ನಿರ್ಮಿಸುವ ದಿಕ್ಕಿನಲ್ಲಿ ಕ್ರಿಯಾಶೀಲರಾಗಿ ಹೆಜ್ಜೆ ಹಾಕಬೇಕು ಎಂದರು. ನೌಕರರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ ಕೆಲಸ ಎಲ್ಲ ಮಾಡಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾರಿಗೆ ಸೇವಾ ಮಾಡಬೇಕಾಗಿದೆ, ಯಾರಿಗೆ ಸಂಘಟನೆ ಸಿಗ್ತಿದೆ, ಯಾರಿಗೆ ಎಲ್ಲರಿಂದ ಜೊತೆ ಕರ್ಕೊಂಡು ಹೋಗ್ತಕ್ಕಂತ ಶಕ್ತಿ ಇದೆ ಅಂತವ್ರು ಮಾತ್ರ ಅವರು ನೇತಾರರಾದರು. ಈಗ ನೇತಾರರು ಬೇರೆ ಬಿಡಿ, ರಾಜಕೀಯ ನೇತಾರರು ತಗೋಬೇಡಿ. ಈಗ ಶಿಕ್ಷಕರು ನಿಜವಾಗಿ ಅವರೇನಪ್ಪ ಅಂತಂದ್ರೆ ಮನೆಗೆ ಈ ಫೌಂಡೇಶನ್ ಕಡಿಪಾಯ ಎಷ್ಟು ಉಂಟು. ಶಿಕ್ಷಕರು ಅದರಲ್ಲೂ ಪ್ರಾಥಮಿಕ ಶಿಕ್ಷಕರು ಅಷ್ಟೇ ಮುಖ್ಯ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ಜನ ಇದಲ್ಲ ನಮ್ಮ ಜನ ಜನರನ್ನ ಅತ್ಯುತ್ತಮರಾಗಿ ಮಾಡಬೇಕು. ನಾವು ಅದು ಮಾಡಬೇಕಾದ್ರೆ ಏನಪ್ಪ ಅಂತಂದ್ರೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ಈಗ ಅನೇಕ ದೇಶಗಳು ಮುಂದುವರೆದಿದ್ದಾವೆ ಮುಂದುವರೆದಿದ್ದಾವೆ ಸರ್. ಅದು ಯಾಕೆ ಮುಂದುವರೆದ, ಅವರು ಸ್ವಾತಂತ್ರ್ಯ ಬಂದ ತಕ್ಷಣ ಹೆಚ್ಚು ಹಣ ಖರ್ಚು ಮಾಡಿ ಆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಮುಂದಿನ ಜನಾಂಗ ತಾನೇ ಆ ಒಳ್ಳೆಯ ಶಿಕ್ಷಣದಿಂದ ಯೋಗ್ಯ ನಾಗರಿಕರನ್ನ ತಯಾರು ಮಾಡಿದ್ರು. ಆ ಕಾರಣದಿಂದ ಆ ದೇಶಗಳು ಇವತ್ತೇನಾಗಿದೆ, ವೈಭವಯುಕ್ತವಾಗಿದ್ದಾವೆ, ಅಧಿಕಾರದಲ್ಲಿ ಇನ್ನೊಂದರಲ್ಲಿ ಬಹಳ ಪ್ರಗತಿ ಸಾಧಿಸಿದ್ದಾರೆ. ಆದ್ರೆ ದುರಂತ ನಮ್ಮಲ್ಲಿ ಏನಾಯ್ತು ಅಂತಂದ್ರೆ ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಡಬೇಕಾಗಿತ್ತು ಇಲ್ಲ. ಇನ್ನೂ ಬೇರೆ ಬೇರೆ ಕಾರಣಗಳು ಅದರಿಂದ ಈ ಸಂದರ್ಭದಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡಿಲ್ಲ. ಈಗ ಬಹಳ ಜನ ಶಿಕ್ಷಕರು ಇದ್ರಿ, ಆ ಶಿಕ್ಷಕರ ಸಂಘ ನಮ್ಮಲ್ಲಿ ಏನು ಶಿಕ್ಷಕರ ಭವನ ಅದನ್ನ ನಮ್ಮ ಈಗ ನಮ್ಮ ಸರ್ಪಂಚ್ ಹೇಳಿ ಇವರು ಅಧ್ಯಕ್ಷರಾಗಿರ್ತಾರೆ. ಆ ಶಿಕ್ಷಕರ ಭವನ ಆಯ್ತು ರಾಜಕೀಯ ಅನ್ನೋ ರೀತಿಯಲ್ಲಿ ಅಂದ್ರೆ ಒಂದು ಯಾರೇ ಒಂದು ಸಂಘ ಸಂಸ್ಥೆ ನಾಯಕ ಅಂದ್ರೆ ಮುಂದೋಟ ಇರು. ನಾವು ಇವತ್ತಲ್ಲಿ 20 ವರ್ಷಕ್ಕೆ 50 ವರ್ಷಕ್ಕೆ ಏನಾಗ್ಬೇಕು, ನಮ್ಮ ಸಮಾಜ ಹೆಂಗಿರ್ಬೇಕು, ನಮ್ಮ ಊರು ಹೆಂಗಿರ್ಬೇಕು ಅನ್ನೋ ಯೋಚನೆ ಮಾಡ್ತಕ್ಕಂತ ಮುಂದೋಟ ಇರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ಸಂಘದ ಅಧ್ಯಕ್ಷ ಎನ್ಕೆ ನಂಜಪ್ಪಗೌಡ, ಸಣ್ಣಸ್ವಾಮಿಗೌಡ, ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳಾದ ಎಎಲ್ ನಂಜಪ್ಪ, ಶ್ರೀಕಂಠೇಗೌಡ, ನಜೀರ್ ಅಹಮದ್, ಎಸ್ಎಲ್ ರಂಗಸ್ವಾಮಿ, ಶಿವರಾಮ್, ವೆಂಕಟರಮಣ ಶೆಟ್ಟಿ ಸೇರಿದಂತೆ ಇತರರಿದ್ದರು. ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ: ಒಳಹರಿವು 6512 ಕ್ಯೂಸೆಕ್ಸ್, ಹೊರಹರಿವು 7022 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 83.90 ಅಡಿಗಳು.